ರಾಜ್ಯಾದ್ಯಂತ ಮುಗಿಲೆದ್ದಿದೆ ಹಿಜಾಬ್ ಅನ್ನೋ ಒಂದು ಸೂತ್ರ ತಗೊಂಡು ಅನೇಕ ನಮ್ಮ ಈಗ ಹಿಂದೂ ಮುಸ್ಲಿಂ ಬಂದವರು ನಾವು ಅಣ್ಣ ತಮ್ಮ ರೀತಿಯಲ್ಲಿ ಬಾಳ್ತಾ ಇದ್ದೀವಿ ಆದರೆ ಈಗ ಸಮಾನತೆ ಅನ್ನೋದು ಅದು ಯಾಕಂದರೆ ಒಂದು ವಿಚಾರದಲ್ಲಿ ಹೇಳಬೇಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಹಾಕೋದು ಅದೊಂದು ಪ್ರತಿಯೊಬ್ಬರು ಯಾವುದೇ ಕ್ರಿಶ್ಚಿಯನ್ ಆಗ್ಬೋದು ಮುಸ್ಲಿಂ ಆಗ್ಬೋದು ಹಿಂದೂ ಆಗ್ಬೋದು ಮುಸ್ಲಿಂ ಬಂದು ಬುರ್ಕಾ ಹಾಕ್ಕೊಂಡು ಹೋಗೋದಾಗಲಿ ಹಿಂದೂಗಳು ಬಂದು ಕೇಸರಿ ಹಾಕ್ಕೊಂಡು ಹೋಗೋದಾಗಲಿ ಮಾಡಬಾರ್ದು ಶಾಲಾ ಕಾಲೇಜುಗಳಲ್ಲಿ ಸಮಾನತೆ ಅನ್ನೋದು ಕಾಪಾಡಿಕೊಳ್ಳೋ ಉದ್ದೇಶ ಜನರಲ್ ಬರಬೇಕು ಮೇನ್ ಅದು ತಪ್ಪಾಗುತ್ತೆ ಮತ್ತು ಬುಗಿಲೆದ್ದಿದೆ ಅದು ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಯಾಕಂದರೆ ಯೂನಿಫಾರ್ಮ್ ಅನ್ನೋದು ಒಂದು ನೀಡಿರ್ತಾರೆ ಆ ಯೂನಿಫಾರ್ಮ್ ಹಾಕ್ಕೊಂಡು ಆ ಶಾಲೆಗಳಿಗೆ ಸ್ಕೂಲ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದು ತಪ್ಪೇನಿಲ್ಲ ಎಲ್ಲ ಧರ್ಮದವರು ಕೂಡ ಒಂದೇ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಲಿ ಮುಸ್ಲಿಮ್ಸ್ ಬುರ್ಕಾ ಹಾಕೋದಾಗಲಿ ಕ್ರಿಶ್ ಇದು ಹಿಂದೂಗಳು ಕೇಸರಿ ಹಾಕ್ಕೊಂಡು ಹೋಗೋದಾಗಲಿ ಆ ಶಾಲಾ ಕಾಲೇಜುಗಳಲ್ಲಿ ಬೇಡ ಅನ್ನೋದು ನಮ್ಮ ಉದ್ದೇಶ ಈಗ ಸುಮಾರು ನಿರಂತರವಾಗಿ ಒಂದು ಸುಮಾರು ದಿನಗಳ 2 ವರ್ಷಗಳಿಂದ ಕರೋನಾ ಅನ್ನೋ ಮಹಾಮಾರಿ ಬಂದು ಕಾಡಿ ಅನೇಕ ತಿಂಗಳುಗಳಿಂದ ಶಾಲೆಗಳಿಲ್ಲ ವಿದ್ಯಾಭ್ಯಾಸಕ್ಕೆ ಹೊಡೆತ ಬಿದ್ದಿದೆ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಆ ನಿಟ್ಟಿನಲ್ಲಿ ಈಗ ಈ ಹಿಜಾಬ್ ಅನ್ನೋ ಇದು ವಿಚಾರ ತಗೊಂಡು ಶಾಲಾ ಕಾಲೇಜುಗಳಲ್ಲಿ ಗೊಂದಲಗಳು ಸೃಷ್ಟೋದು ಬೇಡ ವಿದ್ಯಾಭ್ಯಾಸಕ್ಕೆ ಒಡಕಾಗೋದು ಬೇಡ ಹಾಂ ಈಗ ಮುಸ್ಲಿಮ್ಸ್ ಆಗ್ಬೋದು ಬುರ್ಕಾ ಹಾಕೋದು ಬೇಡ ನಾವು ಕೇಸರಿ ಶಾಲು ಹಾಕ್ಕೊಂಡು ಹೋಗೋದು ಬೇಡ ಅದಕ್ಕೆ ಆದಂಥ ಒಂದು ಶಾಲೆಗೆ ಸಮವಸ್ತ್ರ ಅನ್ನೋದಿರುತ್ತೆ ಅದನ್ನು ಹಾಕ್ಕೊಂಡು ಹೋಗಿ ವಿದ್ಯಾಭ್ಯಾಸದ ಕಲಿತು ಒಳ್ಳೆ ಬುದ್ಧಿವಂತರಾಗಿ ಆದರೆ ಆಗಬೇಕಂತ ನಮ್ಮ ಸಲಹೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ